serie de cosas. Un test funcionando, un test. ಎಲ್ಲ ಪತ್ರಕರ್ತ ಸ್ನೇಹಿತರೆ ಹಾಗೆ ನಾಗರಿಕ ಬಂಧುಗಳೇ, ಈ ದಿವಸ ನಾವೆಲ್ಲ ನಮ್ಮ ಕರ್ನಾಟಕ ರಾಜ್ಯ ಪತ್ರಕರ್ತ ಸಂಘದ ವತಿಯಿಂದ ಒಂದು ಮಹತ್ವಪೂರ್ಣವಾದ ಸಭೆಯನ್ನು ನಡೆಸಿ ಇವತ್ತು ಒಂದು ನಾವೇನು ಕಾರ್ಯಕ್ರಮದ ಬಗ್ಗೆ ಒಂದು ಆಹ್ವಾನ ಪತ್ರಿಕೆಯನ್ನು ನಾವು ಬಿಡುಗಡೆ ಮಾಡಿದ್ದೀವಿ. ಏನೇನು ಕರ್ನಾಟಕ ರಾಜ್ಯ ಪತ್ರಕರ್ತ ಸಂಘಕ್ಕೆ ಸುಮಾರು 90 ವರ್ಷಗಳ ಇತಿಹಾಸ ಇದೆ. ಗುಂಡೂರಾವ್ರು ಇವರು ಕೂಡ ಏನು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ವಿಜಯವಾಣಿ ಗುಂಡೂರಾವ್ರು ಕೂಡ ಸಂಘದಿದ್ದಂಥವ್ರು. ಹಾಗಾಗಿ ಇವತ್ತು ಅಂತೆಲ್ಲ ಮಾನ್ಯರ ಒಂದು ಸಹಕಾರದೊಂದಿಗೆ ಇವತ್ತು ಸಂಘ ಮುನ್ನಡೆಸಿಕೊಂಡು ಬಂದಿದ್ದೇವೆ. ವರ್ಷದ ವರ್ಷಕ್ಕೆ ಒಂದು ವಿಭಿನ್ನ ಪೂರ್ಣವಾದ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಈ ಸಂಘ ಬಂದಿದೆ. ಹಾಗಾಗಿ ಈಗ ನಾವು ಏನು ನವೆಂಬರ್ 11ನೇ ತಾರೀಕು ಒಂದು ಮಹತ್ವಪೂರ್ಣ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ಪತ್ರಕರ್ತ ಸಂಘ ತುಮಕೂರು ಜಿಲ್ಲಾ ಘಟಕದ ವತಿಯಿಂದ ಹಿರಿಯ ಪತ್ರಕರ್ತರಿಗೆ ಗೌರವ ಸನ್ಮಾನ ಮತ್ತು ನಮ್ಮ ಪತ್ರಕರ್ತರ ನಿಧಿಗೆ ಕ್ಷೇಮ ನಿಧಿಗೆ ಹಣವನ್ನು ಕೊಡತಕ್ಕಂತ ಗಣ್ಯಮಾನ್ಯರಿಗೆ ಒಂದು ಸನ್ಮಾನ, ಹಾಗೆಯೇ ಪ್ರತಿಭಾ ಪುರಸ್ಕಾರ, ದತ್ತಿ ಪ್ರಶಸ್ತಿ. ಪ್ರತಿ ವರ್ಷ ನಾವು 3 ದತ್ತಿ ಪ್ರಶಸ್ತಿಯನ್ನು ಕೊಡ್ತೇವೆ, ಆ ದತ್ತಿ ಪ್ರಶಸ್ತಿ ಕೂಡ ವಿತರಣೆ. ಹೀಗೆ ಹಲವಾರು ಕಾರ್ಯಕ್ರಮಗಳ ಜೊತೆಗೆ ಈ ಬಾರಿ ನಾವು ವಿಶೇಷವಾಗಿ ವಿವಿಧ ಕ್ಷೇತ್ರದಲ್ಲಿ ಸೇವೆ ಮಾಡೋದನ್ನು ಪ್ರತಿ ವರ್ಷ ನಾವು ಗುರುತಿಸುತ್ತೇವೆ. ಕಳೆದ ವರ್ಷ ಸ್ವಾಮಿ ಪಾವಗಡದ ಜಪಾನ ಸ್ವಾಮೀಜಿ ಅವರಿಗೆ ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ವಿ. ಈ ಬಾರಿ ನಮ್ಮ ನಾಡು ಕಂಡ ಸರಳ ಸಜ್ಜನಿಕೆ ರಾಜಕಾರಣಿಗಳು ಸಮಾಜದಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಗುರುತಿಸಿಕೊಂಡು ಶೈಕ್ಷಣಿಕ ಸಾಮಾಜಿಕ ಕ್ಷೇತ್ರದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಸೇವೆ ಮಾಡ್ತಾ ಇರತಕ್ಕಂಥ ನಮ್ಮ ಜಿಲ್ಲೆಯ ಗೃಹ ಸಚಿವರು ಹಾಗೆ ಜಿಲ್ಲಾ ಉಪಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನು ನಾವು ಈ ಬಾರಿ ಕೊಡಮಾಡ್ತಾ ಇದ್ದೀವಿ. ಇದು ಎರಡನೇ ಬಾರಿ ಕೊಡ್ತಾ ಇರೋದು. ಕಳೆದ ವರ್ಷ ಸ್ವಾಮಿ ಜಪಾನಿ ಮಹಾರಾಜ್ ಕೊಟ್ಟಿದ್ದು, ಈ ಬಾರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ.